ಪಬ್ಲಿಕ್ ಟಿವಿಯಲ್ಲಿ ಬಂದ ಕಂಪ್ಲೀಟ್ ಕಹಾನಿಯನ್ನು ನಿಮ್ಮ ಮುಂದೆ ಇಡ್ತೀವಿ. ಸೋಮವಾರ ಭಾರತ್ ಬಂದ್ ಆಗುತ್ತಾ? ಭಾರತ್ ಬಂದ್ ಆದರೂ ಕೂಡ ಅದರ ಎಫೆಕ್ಟ್ ಕರ್ನಾಟಕದಲ್ಲಿ ಏನಾದರೂ ತಟ್ಟುತ್ತಾ? ರೈತರು ಕರೆ ಕೊಟ್ಟಿರುವಂಥ ಬಂದ್ ಸಕ್ಸಸ್ ಆಗುತ್ತಾ? ಬಂದ್ನ ಸ್ವರೂಪ ಹೇಗಿರಬಹುದು? ಸೊ ಎಲ್ಲ ಡೀಟೇಲ್ ಅನ್ನು ನಿಮ್ಮ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ಸೊ ಯಾವ ರೀತಿಯಾಗಿರುತ್ತೆ ಬಂದ್, ಬಿಸಿ ಹೇಗೆ ತಟ್ಟುತ್ತೆ, ಯಾರೆಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ, ಯಾರೆಲ್ಲ ಸಹಕಾರವನ್ನು ಕೊಡ್ತಾ ಇಲ್ಲ, ಕೇವಲ ರ್ಯಾಲಿ ಆಗುತ್ತಾ ಅಥವಾ ನಿಜವಾಗಿಯೂ ಕೂಡ ಬಂದನ್ನು ಮಾಡ್ತಾರಾ, ಏನಾಗುತ್ತೆ ಅನ್ನೋದನ್ನು ನೋಡೋಣ. ಸೋಮವಾರ ಭಾರತ್ ಬಂದಿರುತ್ತೆ, ಕರ್ನಾಟಕದಲ್ಲಿ ಅದರ ಬಿಸಿ ಏನು ಅಂತ ನೋಡಬೇಕು. KSRTC BMTC ನೌಕರರ ಬೆಂಬಲ ಇಲ್ಲ. ಸೋಮವಾರ ಎಂದಿನಂತೆ ಬಸ್ ಸಂಚಾರ ಇರುತ್ತೆ, ಪ್ರಯಾಣಿಕರ ಅನುಗುಣವಾಗಿ ಬಸ್ ಸಂಚಾರವನ್ನು ಮಾಡಲಾಗುತ್ತೆ. ಎಂದಿನಂತೆ KSRTC ಮತ್ತು BMTC ಬಸ್ಗಳ ಓಡಾಟ ಇರುತ್ತೆ. KSRTC MD ಶಿವಯೋಗಿ ಕಳಸದ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಬಂದ ದಿನ ಬಸ್ಗಳ ಓಡಾಟಕ್ಕೆ ಭದ್ರತೆಯನ್ನು ಕೋರಿ ಈಗ ಪತ್ರವನ್ನು ಬರೆದಿದ್ದಾರೆ. DGPಗೆ KSRTC MD ಶಿವಯೋಗಿ ಕಳಸದ ಅವರು ಈ ಪತ್ರವನ್ನು ಬರೆದು ಭದ್ರತೆಯನ್ನು ಕೊಡೋ ರೀತಿಯಲ್ಲಿ ಕೇಳಿಕೊಂಡಿದ್ದಾರೆ. ಸೊ ಆ ರೀತಿಯಾಗಿ ಕಲ್ಲುಗಳನ್ನು ಹೊಡೆಯೋದು ಬಸ್ಗಳಿಗೆಲ್ಲ ಮಾಡಲ್ಲ ನಮ್ಮ ರೈತರು, ಅದ್ರ ಬಗ್ಗೆ ವಿಶ್ವಾಸ ಇದೆ. ಮಾಧ್ಯಮದಲ್ಲಿ ವರದಿಯಾದಂತೆ ಬರುವ ಸೋಮವಾರ ಅಂದರೆ ದಿನಾಂಕ 27 ಸೆಪ್ಟೆಂಬರ್ ಭಾರತಾದ್ಯಂತ ಒಂದು ಮುಷ್ಕರ ಹೊಡುವಂಥ ಕರೆಯನ್ನು ನೀಡಿರ್ತಕ್ಕಂಥದ್ದು ನಾನು ಗಮನಿಸಿದ್ದೇನೆ. ಕರ್ನಾಟಕದಲ್ಲೂ ಕೂಡ ಕೆಲವು ರೈತ ಸಂಘಟನೆಗಳು ಈ ರೀತಿಯನ್ನು ಮುಷ್ಕರ ಹೂಡುವ ಸಾಧ್ಯತೆ ಇದೆ ಬಗ್ಗೆ ಕೂಡ ಮಾಧ್ಯಮದಲ್ಲಿ ವರದಿಯಾಗಿರೋದು ಗಮನಿಸಿದ್ದೇನೆ. ಆದರೆ ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಯಾವುದೇ ರೀತಿಯ ಮುಷ್ಕರ ನಮ್ಮ ಬಸ್ಗಳ ಸಂಚಾರಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಮಾಡುವ ಸಾಧ್ಯತೆ ಇದೆ ಅಂತ ತಿಳ್ಕೊಂಡಿದ್ದೀವಿ. ಆದಾಗ್ಯೂ ಕೂಡ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ನಮ್ಮ ಬಸ್ಸುಗಳನ್ನು ನಿಗದಿತ ಪ್ರದೇಶಗಳಿಗೆ ಮತ್ತು ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಓಡಿಸಲಿಕ್ಕೆ ಭದ್ರಾಗಿದ್ದೇವೆ. ಸೂಕ್ತ ಬಂದೋಬಸ್ತನ್ನು ಕೂಡ ಮಾಡಲಿಕ್ಕೆ ನಮ್ಮ ಪೊಲೀಸ್ ಅಧಿಕಾರಿಗಳೊಂದಿಗೆ ಈಗಾಗಲೇ ಸಂಪರ್ಕದಲ್ಲಿದ್ದೇವೆ ಹಾಗೂ ನಮ್ಮ ಎಲ್ಲ ನಮ್ಮ ಅಧಿಕಾರಿಗಳು ಕೂಡ ಸೂಕ್ತ ಸೂಚನೆಯನ್ನು ಕೂಡ ಕೊಟ್ಟಿದ್ದೇವೆ. ಅದರಿಂದ ಸಾರ್ವಜನಿಕರೇ ಯಾವುದೇ ತೊಂದರೆ ಇಲ್ಲದೆ ನಮ್ಮ ನಿಗದಿತ ಬಸ್ ಸಂಚಾರ ಇರುತ್ತೆ ಅಂತ ಅವರಿಗೆ ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಏನೂ ತೊಂದರೆ ಇಲ್ಲ, ಬಸ್ ಸಂಚಾರ ಎಂದಿನಂತೆ ಕಾರ್ಯನಿರ್ವಹಣೆ ಆಗುತ್ತೆ. ಕರ್ನಾಟಕ ಸಾರಿಗೆ ಸಂಸ್ಥೆ ಈಗಾಗಲೇ ಕೋವಿಡ್ನಿಂದ ಈಗ ಹೊರಗಡೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಕೂಡ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ನಾನು ಮುಷ್ಕರ ನಿರತ ಯಾರೇ ಆಗಲಿ ಸಂಘಟನೆಗಳು ಅವ್ರಿಗೂ ಕೂಡ ಮನವಿ ಮಾಡ್ತೇನೆ. ಪ್ರಯಾಣಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ತಾವು ಶಾಂತಿ ರೀತಿಯಿಂದ ಮಾಡತಕ್ಕಂಥದ್ದು ಅದು ತಮ್ಮ ಹಕ್ಕು. ಆದರೆ ನಮ್ಮ ಬಸ್ ಸಂಚಾರ ಎಂದಿನಂತೆ ಇರುತ್ತೆ. ಮಾಧ್ಯಮ ನನ್ನ ಸಹೋದ್ಯೋಗಿ ಅರುಣ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅರುಣ, ಈಗ MD ಅವರು ಹೇಳ್ತಾ ಇರಬಹುದು ನಾವು ಯಾವುದೂ ಬೆಂಬಲವನ್ನು ಕೊಡಲ್ಲ, ಎಂದಿನಂತೆ ಇರುತ್ತೆ ಅಂತ ಹೇಳಿ, ಬಟ್ ಸಾರಿಗೆ ನೌಕರರು ಇದರಲ್ಲಿ ಏನಾದರೂ ಭಾಗಿಯಾದರೆ ಆ ಕ್ಷಣದಲ್ಲಿ, ಯಾಕಂದರೆ ನಾಳೆ ಇನ್ನೂ ಒಂದು ದಿನ ಸಮಯ ಇದೆ, ಸೊ ಅವರೇನಾದರೂ ಭಾಗಿಯಾದರೆ ಅವ್ರ ಮೇಲಾದರೂ ಕ್ರಮ ಕೈಗೊಳ್ಳುತ್ತಾರಾ, ಏನು ಆ ನಿಟ್ಟಿನಲ್ಲಿ ಏನಾದರೂ ಹೇಳಿದಾರಾ? ಹೆಸರು ಈಗಾಗಲೇ ಕೇಂದ್ರ ಸರ್ಕಾರದ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ಸೋಮವಾರ ಒಂದು ಬೃಹತ್ ಮಟ್ಟದಾಗಿರ್ತಕ್ಕಂಥ ಭಾರತ್ ಬಂದ್ಗೂ ಕೂಡ ಕರೆಯನ್ನು ಕೊಡಲಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿಯೂ ಕೂಡ ಭಾರತ್ ಬಂದನ್ನು ಸಕ್ಸಸ್ಸನ್ನು ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ರಾಜ್ಯ ಹಸಿರು ಸಂಘ ಇರಬಹುದು, ಅನೇಕ ಒಂದು ರೈತ ನಾಯಕರು ಕೂಡ ಕರೆಯನ್ನು ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ಪ್ರಮುಖವಾಗಿ ಸಾರಿಗೆಗಳ ಸಂಚಾರ ಇರುತ್ತೋ ಇರಲ್ವೋ ಎನ್ನುವಂಥ ಒಂದು ಪ್ರಶ್ನೆ ಕೂಡ ಕಾಡುತ್ತೆ. ಇದಕ್ಕೆ ಸ್ಪಷ್ಟತೆಯನ್ನು ಕೊಟ್ಟಿರ್ತಕ್ಕಂಥ KSRTC MD ಆಗಿರ್ತಕ್ಕಂಥ ಶಿವಯೋಗಿ ಕಳಸದವರು ಕೂಡ ಪಬ್ಲಿಕ್ ಟಿವಿ ಜೊತೆ ಸುದೀರ್ಘವಾಗಿರ್ತಕ್ಕಂತಹ ಒಂದು ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಈ ಪ್ರಕಾರ KSRTC ಬಸ್ ಸಂಚಾರದಲ್ಲಿ ಇರಬಹುದು, ಜೊತೆಗೆ BMTC ಬಸ್ಸಸ್ಗಳ ಸಂಚಾರ ಇರ್ಬೋದು, ಈಶಾನ್ಯ ಇರ್ಬೋದು, ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಸಸ್ಗಳಿರ್ಬೋದು, ಅಂದರೆ 4 ನಿಗಮಗಳ ಬಸ್ಸಸ್ನಲ್ಲಿ ಯಾವುದೇ ರೀತಿಯಿಂದಲೂ ಕೂಡ ವ್ಯತ್ಯಯ ಆಗೋದಿಲ್ಲ ಎನ್ನುವಂಥ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಪ್ರಯಾಣಿಕರ ಅಗತ್ಯಕ್ಕೆ ಅನುಗುಣವಾಗಿ ಬಸ್ಸಸ್ಗಳ ಒಂದು ಸಂಚಾರವನ್ನು ಕೂಡ ನಡೆಸ್ತೇವೆ ಎನ್ನುವಂಥ ಒಂದು ಮಾತುಗಳನ್ನ ಕೂಡ ಹೇಳಿದ್ದಾರೆ. ಜೊತೆಗೆ ಏನಾದರೂ ಕಿಡಿಗೇಡಿಗಳು ಏನಾದರೂ ಬಸ್ಗೆ ಹಾನಿಯನ್ನು ಉಂಟು ಮಾಡುವಂತಹ ಒಂದು ಸಂದರ್ಭದಲ್ಲಿ ನಾವು ಪೊಲೀಸ್ ಭದ್ರತೆಯನ್ನು ಕೂಡ ಕೈಗೊಳ್ತೇವೆ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳಿದ್ದಾರೆ. ಜೊತೆಗೆ ಪೊಲೀಸ್ ಮಹಾನಿರ್ದೇಶಕರಿಗೂ ಕೂಡ ಭದ್ರತೆಯನ್ನ ನೀಡುವಂತೆ ಕೂಡ ಪತ್ರವನ್ನು ಕೂಡ ಈಗಾಗಲೇ ಬರೆಯಲಾಗಿದೆ. ಜೊತೆಗೆ ನೀವು ಇನ್ನು ಹೇಳ್ದಂಗೆ ಸಾರಿಗೆ ನೌಕರರು ಕೂಡ ಪ್ರತಿಭಟನೆಯಲ್ಲಿ ಭಾಗಿ ಆಗ್ತಾರಾ ಎನ್ನುವಂತಹ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಕೂಟದ ಗೌರವಾಧ್ಯಕ್ಷರಾಗಿದ್ದಾರೆ. ಆದರೆ ಅದೇ ಕೂಟದವರೇ ಹೇಳ್ತಾರೆ ನಾವು ಬಂದ್ಗೆ ಬೆಂಬಲವನ್ನು ನೀಡೋದಿಲ್ಲ ಎನ್ನುವಂತಹ ಒಂದು ಮಾತು
ಮಾತುಗಳನ್ನ ಕೂಡ ಹೇಳಿದ್ದಾರೆ. ಜೊತೆಗೆ ಕೆಎಸ್ಆರ್ಟಿಸಿಯ ಸಿಐಟಿಯು ಯೂನಿಯನ್ ಇರಬಹುದು, ಜೊತೆಗೆ ಕೆಎಸ್ಆರ್ಟಿಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಯೂನಿಯನ್ ಇರಬಹುದು, ಮಜ್ದೂರ್ ಸಂಘ ಇರಬಹುದು, ಪ್ರಮುಖವಾಗಿರತಕ್ಕಂತ ಒಂದು ಐದಾರು ಸಂಘಟನೆಯ ಯಾವ ನೌಕರರು ಕೂಡ ನಾವು ಈ ಸಂಘಟನೆಯವರು ಬಂದಿಗೆ ಬೆಂಬಲವನ್ನು ಸೂಚಿಸುತ್ತೇವೆ ಎನ್ನುವಂತ ಮಾತುಗಳನ್ನ ಕೂಡ ಹೇಳಿಲ್ಲ. ಈಗಾಗಲೇ ಕಳೆದ ಬಾರಿ ನಡೆದಂತಹ ಒಂದು ಸಾರಿಗೆ ಮುಷ್ಟಕರದಿಂದಾಗಿ 6,000 ನೌಕರರು ಕೂಡ ವಜಾಗೊಂಡಿದ್ರು, ಅಮಾನತ್ತಾಗಿದ್ರು. ಈ ಹಿನ್ನೆಲೆಯಲ್ಲಿ ಇನ್ನೂ ಅದರಿಂದವೇ ಸುಧಾರಿಸಿಕೊಂಡಿಲ್ಲ. ಹೀಗಾಗಿ ನಾವು ಈ ಒಂದು ಭಾರತ್ ಬಂದ್ಗೆ ನಮ್ಮ ಒಂದು ನೌಕರರ ವತಿಯಿಂದ ಯಾವುದೇ ರೀತಿಯಿಂದಲೂ ಕೂಡ ಒಂದು ಬಂದ್ಗೆ ಬೆಂಬಲ ಇಲ್ಲ ಎನ್ನುವಂತಹ ಒಂದು ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಇನ್ನು ನೀವು ಹೇಳ್ದಂಗೆ ನಾಳೆಯೂ ಕೂಡ ಒಂದಿನ ಕಾಲಾವಕಾಶ ಇದೆ. ಒಂದು ವೇಳೆ ಸಾರಿಗೆ ನೌಕರರು ಏನಾದರೂ ದೊಡ್ಡ ಪಕ್ಷದಲ್ಲಿ ಏನಾದರೂ ಬಂದ್ನಲ್ಲಿ ಪಾಲ್ಗೊಳ್ಳುವಂತಹ ಒಂದು ಚಾನ್ಸಸ್ಗಳಿದ್ರೆ ಅವರು ನಿಗಮದಿಂದ ಅಂದರೆ ಕೆಎಸ್ಆರ್ಟಿಸಿ ಇರ್ಬೋದು, ಬಿಎಂಟಿಸಿ ನಿಗಮದಿಂದ ಶಿಸ್ತು ಕ್ರಮಗಳನ್ನ ಕೂಡ ಕೈಗೊಳ್ಬೇಕಾಗುತ್ತೆ. ಯಾಕಂತಂದ್ರೆ ಕೆಎಸ್ಆರ್ಟಿಸಿ ಇರ್ಬೋದು, ಬಿಎಂಟಿಸಿ ಇರ್ಬೋದು, ಇದು ಸಾರ್ವಜನಿಕ ಸಾರಿಗೆ, ಇದು ಸಾರ್ವಜನಿಕರಿಗೆ ಬಂದಿರತಕ್ಕಂತ ಒಂದು ಉಪಯುಕ್ತವಾಗಿರ್ತಕ್ಕಂತ ಒಂದು ಸೇವೆಯ ಅಡಿಯಲ್ಲಿ ಬರುತ್ತೆ, ನೆಸೆಸಿಟಿ ಸರ್ವಿಸ್ ನಲ್ಲಿ ಬರುತ್ತೆ. ಹೀಗಾಗಿ ಇದರಂತಹ ಒಂದು ಬಂದ್ ನಲ್ಲಿ ಪಾಲ್ಗೊಳ್ಳುವಂತಹ ಯಾವುದೇ ರೀತಿಯಿಂದಲೂ ಕೂಡ ಇವರಿಗೆ ಅಧಿಕಾರ ಅನ್ನೋದು ಇರೋದಿಲ್ಲ. ಒಂದು ವೇಳೆ ಪಾಲ್ಗೊಂಡಿದ್ದಂತಹ ಒಂದು ಪಕ್ಷದಲ್ಲಿ ಆದ್ರೆ ನಿಗಮಗಳಿಂದ ಶಿಸ್ತು ಕ್ರಮವನ್ನ ಕೂಡ ಅನುಸರಿಸಬೇಕಾಗುತ್ತೆ. ಅರುಣ್, ಓಕೆ ಅರುಣ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.